ಕನ್ನಡ ಟಿಟಿಬಿ ಪ್ರೋಗ್ರಾಂ ನಂಬರ್ 0191 ಬುಕ್ ಆಫ್ ಲೂಕ್ ಚಾಪ್ಟರ್ 1 ವರ್ಸಸ್ 35-80 ಅಂಡ್ ಇಂಟ್ರಡಕ್ಷನ್ ಟು ದ ಚಾಪ್ಟರ್ 2. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆ 1:1-34 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಲೂಕನು ಬರೆದ ಸುವಾರ್ತೆ 1:35-80 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಧ್ಯಾನಕ್ಕಾಗಿ ನೀವೆಲ್ಲರೂ ನಿಮ್ಮ ಸತ್ಯವೇದ ಪೆನ್ನು ಪುಸ್ತಕದೊಂದಿಗೆ ಸಿದ್ಧರಾಗಿದ್ದೀರಲ್ಲವೇ? ಹಾಗಾದರೆ ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 1:35 ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನ ಜನನದಲ್ಲಿ ಪುರುಷನ ಯಾವ ಪಾತ್ರವಿರಲಿಲ್ಲ. ಒಬ್ಬ ಸ್ತ್ರೀಯು ಒಂದು ಮಗುವನ್ನು ಹೆತ್ತರೆ ಆಕೆಯು ಅಶುದ್ಧಳಾಗಿರುವಳು ಎಂಬುದಾಗಿ ಯಾಜಕಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಯಾಕೆಂದರೆ ಆಕೆಯು ಮಗುವನ್ನು ಹೆರುವುದರ ಮೂಲಕ ಒಬ್ಬ ಪಾಪಿಯನ್ನು ಈ ಲೋಕದೊಳಗೆ ತರುತ್ತಿದ್ದಳಾದ್ದರಿಂದ ಆಕೆಯು ಅಶುದ್ಧಳಾಗುವಳು. ಆದರೆ ಮರಿಯಳಾದರೂ ಒಬ್ಬ ಪಾಪಿಯನ್ನು ಈ ಲೋಕದೊಳಗೆ ತರುತ್ತಿಲ್ಲ. ಆಕೆಯಿಂದ ಹುಟ್ಟಲಿರುವ ಮಗುವು ಪವಿತ್ರವಾದ ಮಗುವಾಗಿರುವುದು ಎಂಬುದಾಗಿ ಆಕೆಯು ಹೇಳಲ್ಪಟ್ಟಿರುವಳು. ನೋಡಿರಿ, ಪುರುಷ ಹಾಗೂ ಸ್ತ್ರೀ ಸಂಗಮದಿಂದ ಹುಟ್ಟುವ ಮಗುವು ಪಾಪದ ಸ್ವಭಾವದಲ್ಲಿ ಹುಟ್ಟುತ್ತದೆ. ಆದ್ದರಿಂದ ಈ ಮಾನವ ಕುಟುಂಬದಲ್ಲಿ ಪವಿತ್ರವಾದದ್ದು ಹುಟ್ಟಬೇಕಾದರೆ ಪುರುಷ ಮತ್ತು ಸ್ತ್ರೀ ಸಂಗಮವಿಲ್ಲದೆ ಬರೀ ಕನ್ಯೆಯಿಂದ ಮಾತ್ರ ಹುಟ್ಟಿರುವಂಥದ್ದಾಗಿರಬೇಕು. ಕನ್ಯೆಯಿಂದ ಮಗುವನ್ನು ಹುಟ್ಟಿಸುವುದೊಂದೇ ಇದಕ್ಕೆ ಮಾರ್ಗವಾಗಿತ್ತು. ಕೀರ್ತನೆಗಳ ಪುಸ್ತಕ 51:5 ವಚನದಲ್ಲಿ ದಾವೀದನು ಹೀಗೆ ಹೇಳುತ್ತಾನೆ: ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಎಂಬುದಾಗಿ. ಆದರೆ ಪ್ರಿಯರೇ, ಮರಿಯಳ ಮಗನು ವ್ಯತ್ಯಾಸವಾಗಿರುವನು. ಆತನು ಕನ್ಯೆಯಿಂದ ಹುಟ್ಟಿದಾತನು. ಕರ್ತನಲ್ಲಿ ಪ್ರಿಯರೇ, ವೈದ್ಯನಾದ ಲೂಕನು ತಾನು ಬರೆದ ಸುವಾರ್ತೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಸಮೀಪಿಸುತ್ತಾನೆ. ಅವನು ತಾನು ನಜರೇತಿನ ಯೇಸುವನ್ನು ಬಹು ಸೂಕ್ಷ್ಮವಾಗಿ ಪರೀಕ್ಷಿಸಿ ಆತನು ದೇವರು ಎಂದು ತನ್ನ ನಿರ್ಣಯಗಳು ತಿಳಿಸುತ್ತವೆ ಎಂಬುದಾಗಿ ಹೇಳುತ್ತಿರುವನು. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಯಾವ ಮುಕ್ತಾಯದ ಹಂತಕ್ಕೆ ಬಂದಿದ್ದನೋ ಅದೇ ಹಂತಕ್ಕೆ ಡಾಕ್ಟರ್ ಲೂಕನೂ ಬಂದನು. ಆದರೆ ಇವನ ಕಾರ್ಯವಿಧಾನ ಹಾಗೂ ತಂತ್ರವು ವಿಭಿನ್ನವಾಗಿದ್ದವು. ವೈದ್ಯನಾದ ಲೂಕನು ಬಹಳ ಸರಳವಾದ, ಸಾಮಾನ್ಯವಾದ ಹಾಗೂ ಸ್ಪಷ್ಟವಾದ ಭಾಷೆಯನ್ನು ಉಪಯೋಗಿಸುವುದರ ಮೂಲಕ ತನ್ನ ಕಂಡುಹಿಡುವಿಕೆಗಳನ್ನು ಪ್ರಸ್ತುತಪಡಿಸಿರುವನು. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲರಿಂದಲೂ ಸಾಧ್ಯವಾಗುತ್ತವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1:36-37 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮತ್ತು ನಿನ್ನ ಬಂಧುವಾದ ಎಲಿಜಬೇತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯಗಳಲ್ಲಿ ನಾವು ನೋಡುವುದಾದರೆ ಯೋಹಾನನ ಜನನವು ಅದ್ಭುತಕರವಾದದ್ದಾಗಿರುವುದನ್ನು ಕಂಡುಕೊಳ್ಳುತ್ತೇವೆ. ಆದರೆ ಅದು ಕನ್ಯೆಯಿಂದಾದ ಜನನವಾಗಿರುವುದಿಲ್ಲ. ನೋಡಿರಿ, ದೇವದೂತನು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ಈ ಮಾತು ಎಷ್ಟು ಅದ್ಭುತವಾದಂಥ ಮಾತಾಗಿದೆಯಲ್ಲವೇ ಪ್ರಿಯರೇ? ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳಬೇಕಾದರೆ, ಯಾವ ಕಾರ್ಯವೂ ದೇವರಿಗೆ ಅಸಾಧ್ಯವಲ್ಲ ಎಂಬುದಾಗಿ. ನೋಡಿರಿ, ಈ ದಿವಸಗಳಲ್ಲಿ ಈ ಮಾತು ನಮಗೆ ಅತಿ ಅವಶ್ಯವಾಗಿರುವ ಮಾತಾಗಿದೆ. ಆದರೆ ಇಂದು ಅನೇಕರು ಈ ವಾಕ್ಯವನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ತಮ್ಮ ಸ್ವಂತ ಇಚ್ಛೆ ಆಶೆಗಳನ್ನು ಪೂರೈಸಿಕೊಳ್ಳುವ ಬೇಡಿಕೆಗಳನ್ನು ದೇವರ ಮುಂದಿಟ್ಟು ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇರುವುದಿಲ್ಲ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ.
ದೇವರು ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕೆಂದು ನಿಶ್ಚಯಿಸಿಕೊಂಡರೆ ಅದನ್ನು ಆತನು ಮಾಡಿ ಮುಗಿಸುತ್ತಾನೆ. ಯಾಕೆಂದರೆ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ. ನಮ್ಮ ಎಲ್ಲ ಬೇಡಿಕೆಗಳು ಆತನ ಯೋಜನೆಯಲ್ಲಿ ಒಳಗೊಂಡಿರಲಿಕ್ಕಿಲ್ಲ ಮತ್ತು ಆದ್ದರಿಂದಲೇ ಅನೇಕ ಸಾರಿ ನಾವು ಬೇಡಿಕೊಳ್ಳುವ ಎಲ್ಲ ವಿಷಯಗಳನ್ನು ನಾವು ಹೊಂದಿಕೊಳ್ಳುವುದಿಲ್ಲ. ಹೀಗೆ ಹೊಂದದೇ ಇರುವಾಗ ನಾವು ವಿಶ್ವಾಸಿಗಳಲ್ಲದವರ ಹಾಸ್ಯಕ್ಕೆ ಒಳಗಾಗುತ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಎಲ್ಲವನ್ನು ಸಮತಲದಲ್ಲಿರಿಸಿ ಯೇಸು ಕ್ರಿಸ್ತನ ಉದ್ದೇಶವನ್ನು ಪರಿಪೂರ್ಣಗೊಳಿಸೋಣ. ನಾವು ಮುಂದುವರಿದು 38 ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವು ದೇವರ ಚಿತ್ತಕ್ಕೆ ಮರಿಯಳು ತನ್ನನ್ನು ಒಪ್ಪಿಸಿಕೊಡುವುದನ್ನು, ಅಂದರೆ ಆಕೆಯ ಅಧೀನತೆಯನ್ನು ತೋರಿಸಿಕೊಡುತ್ತದೆ. ಆಕೆಯು ಆ ದೂತನಿಗೆ ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಹೇಳಿದಳು. ಮತ್ತು ಆಕೆಯು ಯಾವಾಗ ತನ್ನನ್ನು ದೇವರ ಪರಿಪೂರ್ಣ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಳೋ ಆಗ ದೇವರ ಪ್ರಸನ್ನತೆಯು ಆಕೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತು. ಮತ್ತು ಅಂದಿನಿಂದ ಆಕೆಯ ಜೀವಿತವನ್ನು ದೇವರಾತ್ಮನು ನಿರ್ದೇಶಿಸಲು ಪ್ರಾರಂಭಿಸಿದನು. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬರುವವರೆಗೆ ದೇವರಾತ್ಮನು ಮರಿಯಳನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಿದನು. ಮತ್ತು ಯೇಸುಕ್ರಿಸ್ತನ ಪುನರುತ್ಥಾನವು ಆತನು ಕನ್ಯೆಯಿಂದ ಹುಟ್ಟಿರುವಾತನು ಎಂಬುದನ್ನು ದೃಢಪಡಿಸಿತು. ಅಲ್ಲಿಯವರೆಗೆ ಆತನು ಕನ್ಯೆಯಿಂದ ಹುಟ್ಟಿರುವ ವಿಷಯವು ಪ್ರಶ್ನಿಸಲ್ಪಟ್ಟಿತ್ತು. ಹಾಗಾದರೆ ಲಾಜರನೂ ಸಹ ಸತ್ತವರೊಳಗಿಂದ ಎದ್ದು ಬಂದನಲ್ಲವೇ ಎಂಬುದಾಗಿ ಪ್ರಶ್ನಿಸಬಹುದು. ಹೌದು, ಅವನು ಖಂಡಿತವಾಗಿಯೂ ಎದ್ದು ಬಂದನು. ಆದರೆ ಅವನು ಕನ್ಯೆಯಿಂದ ಹುಟ್ಟಿಲ್ಲದ ಕಾರಣ ಮುಂದೆ ಒಂದು ದಿನ ಮತ್ತೆ ಸತ್ತು ಹೋದನು. ಆದರೆ ಯೇಸುಕ್ರಿಸ್ತನಾದರೂ ಕನ್ಯೆಯಿಂದ ಹುಟ್ಟಿರುವುದರಿಂದ ಇಂದಿಗೂ ಜೀವಿಸುತ್ತಿರುವನು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಯೇಸುಕ್ರಿಸ್ತನ ಪುನರುತ್ಥಾನವನ್ನು ನಂಬಿ ಆತನು ಕನ್ಯೆಯಿಂದ ಹುಟ್ಟಿರುವುದನ್ನು ಅಲ್ಲಗಳೆಯಲು ಆಗುವುದಿಲ್ಲ. ಒಬ್ಬ ವಿಶ್ವಾಸಿಯು ಯೇಸುಕ್ರಿಸ್ತನ ಪುನರುತ್ಥಾನವನ್ನು ನಂಬಿ ಆತನು ಕನ್ಯೆಯಿಂದ ಹುಟ್ಟಿರುವುದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಆತನ ಜನನವನ್ನು ನಂಬದವನು ಆತನ ಪುನರುತ್ಥಾನವನ್ನು ಸಹ ನಂಬಲಿಕ್ಕೆ ಆಗುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಾವು ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1:39-41 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಸಬೇತಳಿಗೆ ವಂದಿಸಿದಳು. ಎಲಿಸಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ಸಂಭವಿಸಿರುವಂಥದ್ದು ಒಂದು ಅದ್ಭುತ ಕಾರ್ಯವಾಗಿರುವುದು ಮತ್ತು ಅದನ್ನು ನಮ್ಮ ಪ್ರಾಕೃತಿಕ ಬುದ್ಧಿಯಿಂದ ವಿವರಿಸಲು ಸಾಧ್ಯವಾಗದು. ಆದರೆ ಒಂದು ವಿಷಯವೇನೆಂದರೆ, ಇಲ್ಲಿ ನಡೆದಿರುವ ಅದ್ಭುತವನ್ನು ನಾವು ನಂಬಬಹುದು ಅಥವಾ ನಂಬದೇ ಇರಬಹುದು. ಹೇಗೂ ಆ ಅದ್ಭುತ ಕಾರ್ಯವು ಅದ್ಭುತ ಕಾರ್ಯವಾಗಿಯೇ ಉಳಿಯುತ್ತದೆ. ಯಾಕಂದರೆ ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಸತ್ಯವಾದ ವಿಷಯವಾಗಿದೆ. ನೋಡಿರಿ, ಎಲಿಜಬೇತಳು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಳು ಮತ್ತು ಆಕೆಯ ಗರ್ಭದಲ್ಲಿದ್ದ ಮಗುವು ಹಾರಾಡಿತು ಎಂಬುದಾಗಿ ಸತ್ಯವೇದವು ನಮಗೆ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಿಯರೇ, ಹಾಗೆಯೇ ನಾವು ಮುಂದುವರಿದು 42 ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮತ್ತು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯವು ಲೂಕನು ಬರೆದ ಸುವಾರ್ತೆಯಲ್ಲಿನ ಮೊದಲನೆಯ ಗೀತೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಅದು ಬಹಳ ಸುಂದರವಾಗಿದೆ. ವೈದ್ಯನಾದ ಲೂಕನು ಒಬ್ಬ ಕವಿಯೂ ಆಗಿದ್ದು ಯೇಸುಕ್ರಿಸ್ತನ ಜನನದ ಎಲ್ಲ ಗೀತೆಗಳನ್ನು ನಮಗೆ ನೀಡಿರುವನು. ಅವುಗಳಲ್ಲಿ ಇದು ಮೊದಲನೆಯದು. ಇದು ಎಲಿಜಬೇತಳಿಂದ ಬರುತ್ತದೆ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1:43-45 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು.
ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಎಲಿಜಬೇತಳ ಬಗ್ಗೆ ಸ್ವಲ್ಪವೇ ಕೊಡಲ್ಪಟ್ಟಿರುತ್ತದೆ. ಹೊಸ ಒಡಂಬಡಿಕೆಯ ಮೊದಲ ಹಾಡನ್ನು ಹಾಡಿದ ಈ ಏಕಾಂಗಿ ಕಲಾವಿದೆಯನ್ನು ನಾವು ಅಲಕ್ಷಿಸಬಾರದು. ಆಕೆಯು ಗಮನಾರ್ಹವಾದ ವ್ಯಕ್ತಿಯಾಗಿರುವಳು. ನೋಡಿರಿ, ಜಕರಿಯನಿಗೆ ನಂಬಿಕೆ ಇಲ್ಲದಿರುವಾಗ ಎಲಿಜಬೇತಳಿಗೆ ನಂಬಿಕೆಯಿತ್ತು. ಜಕರಿಯನು ಅವನ ಅಪನಂಬಿಕೆಯಿಂದಾಗಿ ಮೂಕನಾದನು. ಆದರೆ ಎಲಿಜಬೇತಳಿಗಾದರೂ ಏನೂ ಆಗಲಿಲ್ಲ, ಯಾಕಂದರೆ ಆಕೆಯು ದೇವರನ್ನು ನಂಬಿದ್ದಳು. ಈಗ ಆಕೆಯು ಮರಿಯಳನ್ನು ಉತ್ತೇಜಿಸುತ್ತಿರುವಳು. ನೋಡಿರಿ ಪ್ರಿಯರೇ, ಮರಿಯಳು ಇನ್ನೂ ಚಿಕ್ಕವಳು, ಆದರೆ ಎಲಿಜಬೇತಳು ವಯಸ್ಸಾದವಳು. ಎಲಿಜಬೇತಳು ದೇವರೊಂದಿಗೆ ನಡೆದಳು ಮತ್ತು ತನಗೆ ಪ್ರಕಟಿಸಲ್ಪಟ್ಟ ಸಂಗತಿಗಳ ಪ್ರದರ್ಶನವು ಸಂಭವಿಸಲಿರುವುದು ಎಂದು ಆಕೆಯು ಮರಿಯಳಿಗೆ ಹೇಳುತ್ತಿರುವಳು. ಆಕೆಯೂ ಸಹ ಮರಿಯಳ ಹಾಗೆ ಒಬ್ಬ ಸ್ತ್ರೀಯಾಗಿರುವಳು ಮತ್ತು ಖಂಡಿತವಾಗಿಯೂ ಮರಿಯಳಿಗೆ ಎಲಿಜಬೇತಳ ಉತ್ತೇಜನದ ಅವಶ್ಯಕತೆ ಇತ್ತು. ಬನ್ನಿರಿ ಪ್ರಿಯರೇ, ಈಗ ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 46-48 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ, ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ ಮರಿಯಳು ಒಂದು ಗೀತೆಯನ್ನು ಹಾಡುತ್ತಿರುವಳು. ಆ ಗೀತೆಯನ್ನು ಆಂಗ್ಲ ಭಾಷೆಯಲ್ಲಿ ಮ್ಯಾಗ್ನಿಫಿಕೇಟ್ ಎಂಬುದಾಗಿ ಕರೆಯಲಾಗಿದೆ. ಈ ಗೀತೆಯು ನಮಗೆ ಅನೇಕ ಆಸಕ್ತಿಕರವಾದ ಸಂಗತಿಗಳನ್ನು ತಿಳಿಯಪಡಿಸುತ್ತದೆ. ಈ ಗೀತೆಯಲ್ಲಿ ಮರಿಯಳು ತನಗೊಬ್ಬ ರಕ್ಷಕನ ಅವಶ್ಯಕತೆ ಇರುತ್ತದೆ ಎಂಬುದಾಗಿಯೂ ಮತ್ತು ಆಕೆಯು ಆತನಲ್ಲಿ ಉಲ್ಲಾಸಗೊಳ್ಳುವುದಾಗಿಯೂ ಹೇಳುತ್ತಿರುವಳು. ದೇವಕುಮಾರನನ್ನು ಈ ಲೋಕದೊಳಗೆ ತರಲು ದೇವರು ಆಕೆಯನ್ನು ಉಪಯೋಗಿಸಿದ್ದರಿಂದ ಅದು ಆಕೆಯ ದಿವ್ಯವಾದ ಸೌಭಾಗ್ಯವಾಗಿತ್ತು. ಆದರೆ ಅದೇ ಸಮಯದಲ್ಲಿ ಆಕೆಗೂ ಸಹ ರಕ್ಷಕನ ಅವಶ್ಯಕತೆ ಖಂಡಿತವಾಗಿಯೂ ಇತ್ತು. ನೋಡಿರಿ, ದೇವರು ಆಕೆಯನ್ನು ಆಯ್ದುಕೊಂಡದ್ದು ಆಕಸ್ಮಿಕವಾಗಿರಲಿಲ್ಲ. ಹೌದು, ದೇವರ ಆಯ್ಕೆಯು ನಿರ್ದಿಷ್ಟವಾಗಿತ್ತು ಮತ್ತು ದೇವರು ಎಂದು ತಪ್ಪು ಮಾಡುವುದಿಲ್ಲ. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ಮರಿಯಳು ತನ್ನ ಗೀತೆಯನ್ನು ಮುಂದುವರಿಸುವುದನ್ನು ನಾವು ಕೇಳೋಣ. ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 49 ವಚನದಿಂದ 55 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮರಿಯಳು ಇಲ್ಲಿ ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಎಂಬುದಾಗಿ ಹಾಡುತ್ತಿರುವಳು. ಯೇಷಾಯನ ಪ್ರವಾದನಾ ಗ್ರಂಥ 53 ಅಧ್ಯಾಯ 1 ವಚನದಲ್ಲಿ ಯಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ನಂತರ ಯೇಷಾಯನು ಲೋಕದ ಪಾಪವನ್ನು ನಿವಾರಣೆ ಮಾಡುವ ದೇವರ ಕುರಿಮರಿಯ ಬಗ್ಗೆ ತಕ್ಷಣ ಪ್ರಕಟಿಸಲು ಪ್ರಾರಂಭಿಸುತ್ತಾನೆ. ಹೌದು, ದೇವರು ತನ್ನ ಭುಜ ಪರಾಕ್ರಮವನ್ನು ತೋರಿಸಿದ್ದಾನೆ ಮತ್ತು ಮಾನವ ಕುಲಕ್ಕೆ ಒದಗಿಸಿದ ರಕ್ಷಣೆಯಲ್ಲಿ ತನ್ನ ಬಲ ಮತ್ತು ಪ್ರೀತಿಯನ್ನು ಪ್ರಕಟಿಸಿದ್ದಾನೆ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಮರಿಯಳು ತನ್ನ ಗೀತೆಯಲ್ಲಿ ಅಬ್ರಹಾಮನ ಕುರಿತು ಪ್ರಸ್ತಾಪಿಸುತ್ತಾಳೆ. ಅಬ್ರಹಾಮನ ವಿಷಯದಲ್ಲಿ ಉಲ್ಲೇಖಿಸಿದಷ್ಟು ಹಳೆ ಒಡಂಬಡಿಕೆಯ ಬೇರೆ ಯಾವ ವ್ಯಕ್ತಿಯ ವಿಷಯದಲ್ಲಿ ಉಲ್ಲೇಖಿಸಲ್ಪಟ್ಟಿರುವುದಿಲ್ಲ. ಹಾಗೆಯೇ ನಾವು ಮುಂದುವರೆದು 56 ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮರಿಯಳು ಹೆಚ್ಚು ಕಡಿಮೆ 3 ಎಲಿಜಬೇತಳ ಬಳಿಯಲಿದ್ದು ತನ್ನ ಮನೆಗೆ ಹಿಂತಿರುಗಿ ಹೋದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಉಳಿದಿರುವ ಭಾಗವು ಯೋಹಾನನ ಜನನವನ್ನು ಮತ್ತು ಜಕರಿಯನ ಗೀತೆಯನ್ನು ಒಳಗೊಂಡಿರುತ್ತದೆ. ಇದರಿಂದ ಕೆಲವು ಮುಖ್ಯವಾದ ಸಂಗತಿಗಳನ್ನು ನಾವು ಆರಿಸಿಕೊಂಡು ಧ್ಯಾನ ಮಾಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1 ಅಧ್ಯಾಯ 57-60 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಎಲಿಜಬೇತಳು ದಿನತುಂಬಿ ಗಂಡು ಮಗುವನ್ನು ಹೆತ್ತಳು.
ಆಕೆಯ ನೆರೆಹೊರೆಯವರು ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯೆಯನ್ನು ವಿಶೇಷವಾಗಿ ತೋರಿಸಿದ್ದಾನೆಂಬುದನ್ನು ಕೇಳಿ ಆಕೆಯ ಕೂಡ ಸಂತೋಷಪಟ್ಟರು. 8ನೇ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆಯ ಹೆಸರನ್ನು ಇಡಬೇಕೆಂದಿದ್ದರು. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮೊದಲು ಆ ಮಗುವಿಗೆ ಅವನ ತಂದೆಯ ಹೆಸರನ್ನೇ ಆಯ್ಕೆ ಮಾಡಿಕೊಂಡಿದ್ದರು. ಆದರೆ ಹೇಗೂ ಎಲಿಜಬೆತ್ಳು ನೇರವಾಗಿ ಮತ್ತು ಖಂಡಿತವಾಗಿ ಆ ಮಗುವನ್ನು ಯೋಹಾನ ಎಂಬುದಾಗಿ ಕರೆಯಬೇಕೆಂದು ಹೇಳಿದಳು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 1:61-64 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ ಇದಕ್ಕೆ ಏನು ಹೆಸರಿಡಬೇಕೆಂದಿರುತ್ತಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನು ಒಂದು ಹಲಿಗೆಯನ್ನು ತರಿಸಿಕೊಂಡು ಯೋಹಾನನೆಂತಲೇ ಅದರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು, ಅವನು ಮಾತಾಡುವ ಶಕ್ತಿಯುಳ್ಳವನಾಗಿ ದೇವರನ್ನು ಕೊಂಡಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೇ, ನೋಡಿರಿ, ಅಂದಿನ ದಿವಸಗಳಲ್ಲಿ ಒಂದು ಮಗುವಿಗೆ ಸಾಮಾನ್ಯವಾಗಿ ಕುಟುಂಬದ ಹೆಸರನ್ನೇ ಕೊಡುತ್ತಿದ್ದರು. ಈಗ ಈ ಮಗುವಿಗೆ ಹೆಸರಿಡುವ ಸಮಯ ಬಂದಾಗ ಬಂಧು ಬಾಂಧವರೆಲ್ಲ ಮಗುವನ್ನು ಜಕರಿಯನೆಂದು ಕರೆಯಬೇಕೆಂದಿದ್ದರು. ಅದನ್ನು ಎಲಿಜಬೆತ್ಳು ತಡೆದದ್ದರಿಂದ ಅವರೆಲ್ಲರೂ ಜಕರಿಯನನ್ನು ವಿಚಾರಿಸಿದರು. ಅವನಿಗೆ ಮಾತನಾಡಲು ಆಗದೇ ಇದ್ದದ್ದರಿಂದ ಅವನು ಒಂದು ಹಲಿಗೆಯ ಮೇಲೆ ಆ ಮಗುವಿನ ಹೆಸರನ್ನು ಯೋಹಾನನು ಎಂಬುದಾಗಿ ಬರೆದು ತಿಳಿಸಿದನು. ಯಾಕಂದರೆ ಆ ಮಗುವು ಈಗಾಗಲೇ ದೇವರಿಂದ ಹೆಸರಿಡಲ್ಪಟ್ಟಿತ್ತು. ಇದನ್ನು ಕೇಳಿದ ಅಲ್ಲಿ ನೆರೆದವರೆಲ್ಲರೂ ಆಶ್ಚರ್ಯಪಟ್ಟರು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇದರ ನಂತರ ಜಕರಿಯನಿಗೆ ಮತ್ತೆ ಮಾತನಾಡಲು ಸಾಧ್ಯವಾಯಿತು. ಹಾಗೂ ಅವನು ತಕ್ಷಣ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡಲು ಪ್ರಾರಂಭಿಸಿದನು. ಅವನಿಗೆ ಹೆಚ್ಚು ನಂಬಿಕೆ ಇಲ್ಲದಿರುವಾಗಲೂ ಮಗು ಹುಟ್ಟಿದಾಗ ಅವನು ದೇವರಲ್ಲಿ ಉಲ್ಲಾಸಿಸಿದನು. ನೋಡಿರಿ, ಅನೇಕ ಸಾರಿ ನಾವು ಅದೇ ರೀತಿಯಲ್ಲಿ ವರ್ತಿಸುತ್ತೇವಲ್ಲವೇ? ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟಾಗ ನಾವು ಎದ್ದು ದೇವರನ್ನು ಕೊಂಡಾಡುತ್ತಾ ಹರ್ಷಿಸುತ್ತೇವೆ. ಬಲಹೀನ ಭಕ್ತರಾದ ನಮಗೆ ಉಲ್ಲಾಸಪಡುವುದಕ್ಕೆ ಯಾವುದೋ ಒಂದು ಕಾರಣ ಸಿಕ್ಕಂತೆ ಇರುತ್ತದೆ ಎಂಬುದನ್ನು ಅರಿತಂಥ ದೇವರು ಬಹುಶಃ ಅದಕ್ಕಾಗಿಯೇ ನಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸುತ್ತಿರಬಹುದು. ಒಂದು ನಿಯಮ ಹೀಗಿರುವುದು: ಬಲಹೀನ ಭಕ್ತರು ಹೆಚ್ಚು ಉಲ್ಲಾಸಿಸುವುದಿಲ್ಲ, ಬಲಿಷ್ಠರಾದ ಭಕ್ತರು ತಮ್ಮ ಹೆಚ್ಚು ನಂಬಿಕೆಯಿಂದ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಉಲ್ಲಾಸಿಸುತ್ತಾರೆ ಎಂಬುದಾಗಿ. ಇದು ಎಷ್ಟು ನಿಜವಾದ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1:65-69 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದನ್ನು ಕೇಳಿದ ನೆರೆಹೊರೆಯವರಿಗೆಲ್ಲ ಹೆದರಿಕೆಯುಂಟಾಯಿತು, ಮತ್ತು ಈ ಎಲ್ಲ ಸಂಗತಿಗಳನ್ನು ಕುರಿತು ಯೋದಾಯದ ಮಲೆನಾಡಿನಲ್ಲೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಕೇಳಿದವರೆಲ್ಲರಿಗೂ ಆಹಾ, ಈ ಕೂಸು ಎಂಥವನಾಗುವನೋ ಎಂದು ಈ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರು, ಮತ್ತು ಕರ್ತನ ಹಸ್ತವು ಅದರ ಮೇಲೆ ಇತ್ತು. ಇದಲ್ಲದೆ ಆ ಮಗುವಿಗೆ ತಂದೆಯಾದ ಜಕರಿಯನು ಪವಿತ್ರಾತ್ಮಭರಿತನಾಗಿ ಪ್ರವಾದನ ವಚನವನ್ನು ನುಡಿದಿದ್ದೇನೆಂದರೆ ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, 9 ಕಾಲ ಮೂಕನಾಗಿದ್ದ ಜಕರಿಯನು ಯೋಹಾನನು ಹುಟ್ಟಿದಾಗ ಕೇವಲ ಮಾತಾಡುವುದಷ್ಟೇ ಅಲ್ಲ, ಅವನು ಹಾಡನ್ನೂ ಸಹ ಹಾಡಿದನು. ಇಲ್ಲಿಯವರೆಗೂ ನೋಡಿದಂಥ ಹಾಡುಗಳಲ್ಲಿ ಎಲಿಜಬೆತ್ಳು 1ನೇ ಹಾಡನ್ನು ಹಾಡಿದಳು, ನಂತರ ಮರಿಯಳು 2ನೇ ಹಾಡನ್ನು ಹಾಡಿದಳು, ಈಗ ಜಕರಿಯನು ಹಾಡುತ್ತಿರುವುದು 3ನೇ ಹಾಡಾಗಿದೆ. ಅವನ ಹಾಡು ಅದು ಪ್ರವಾದನೆಯಾಗಿದೆ. ನೋಡಿರಿ, ಜಕರಿಯನು ತಾನು ದಾವೀದನ ಸಂತಾನದವನಾಗಿರದಿದ್ದರೂ ಅವನು ಮಲಾಕಿ ಮತ್ತು ಯೆಶಾಯರು ಮುಂತಿಳಿಸಿದ ಪ್ರಕಾರ ತನ್ನ ಮಗನು ಯೇಸುಕ್ರಿಸ್ತನಿಗೆ ಮನುಸೂಚಕನಾಗಿರುವನು ಎಂಬುದನ್ನು ಗ್ರಹಿಸಿಕೊಳ್ಳುತ್ತಾನೆ. ಮನುಸೂಚಕನ ಇರುವಿಕೆಯು ಮೆಸ್ಸಿಯನು ದೂರದಲ್ಲಿ ಇರುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ, ಮತ್ತು ಆತನು ಬೇಗನೆ ಬರಲಿದ್ದಾನೆ. ಪ್ರಿಯರೇ, ನಾವು ಮುಂದುವರಿದು ಲೂಕನು ಬರೆದ ಸುವಾರ್ತೆ 1:70-75 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಆತನು ನಮ್ಮ ಪಿತೃಗಳಿಗೆ
ದಯೆಯನ್ನು ತೋರಿಸುವವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವವನಾಗಿಯೂ ಇದ್ದು, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಅಬ್ರಹಾಮನಿಗೆ ಈ ವಾಗ್ದಾನಗಳನ್ನು ಮಾಡಿದನು. ಅಬ್ರಹಾಮನಿಗೆ ಕೊಡಲ್ಪಟ್ಟ ಈ ವಾಗ್ದಾನಗಳನ್ನು ದೇವರು ನೆರವೇರಿಸುವನು ಎಂದು ಮರಿಯಳು, ಎಲಿಜಬೇತಳು ಮತ್ತು ಜಕರಿಯನು ಇನ್ನೂ ನಂಬಿದ್ದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 1:76-80 ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ಈ ವಚನಗಳನ್ನು ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮಗುವೆ, ನೀನಾದರೂ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಗಳನ್ನು ಸಿದ್ಧ ಮಾಡುವವನಾಗಿಯೂ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ತನ್ನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವೂ ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂತನು. ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರಾಯೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯ ಪ್ರದೇಶಗಳಲ್ಲಿ ಇದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನನನ್ನು ಉನ್ನತೋನ್ನತ ಪ್ರವಾದಿ ಎಂಬುದಾಗಿ ಕರೆಯಲ್ಪಡಬೇಕಾಗಿತ್ತು. ಅವನು ಕರ್ತನ ಮುಂದೆ ಆತನ ದಾರಿಗಳನ್ನು ಸಿದ್ಧಪಡಿಸಲು ಹೋಗಬೇಕಾಗಿತ್ತು. ಹೌದು ಪ್ರಿಯರೇ, ಸ್ನಾನಿಕನಾದ ಯೋಹಾನನು ಬಹು ಅಸಾಧಾರಣ ವ್ಯಕ್ತಿಯಾಗಿದ್ದನು ಮತ್ತು ದೇವರಿಗಾಗಿ ವಿಶೇಷವಾದ ಕೆಲಸವನ್ನು ಮಾಡಲು ಅವನು ಸಿದ್ಧನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಲೂಕನು ಬರೆದ ಸುವಾರ್ತೆಯ 1 ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಈಗ ನಾವು ಲೂಕನು ಬರೆದ ಸುವಾರ್ತೆ 2 ಪೀಠಿಕಾ ಭಾಗವನ್ನು ಧ್ಯಾನಿಸೋಣ. ಪ್ರಿಯರೇ, ಈ 2 ಮುಖ್ಯ ಪ್ರಸ್ತಾಪವು ಬೆತ್ಲೆಹೇಮಿನ ಗೋದಲಿಯಲ್ಲಿ ಯೇಸುವಿನ ಜನನ, ಯೇಸುವಿನ ಅಂಗೀಕಾರ, ಆತನ ಜನನವನ್ನು ದೂತರು ಕುರುಬರಿಗೆ ತಿಳಿಸಿದ್ದು, ಕುರುಬರು ಯೇಸುವನ್ನು ಕಂಡುಕೊಂಡದ್ದು, ಯೇಸುವಿನ ಸುನ್ನತಿ ಮತ್ತು ಮರಿಯಳ ಶುದ್ಧೀಕರಣ, ದೇವಾಲಯದಲ್ಲಿ ಸೀಮೆಯವನನಿಗೆ ಸಂಬಂಧಿಸಿದ ಘಟನೆ, ದೇವಾಲಯದಲ್ಲಿ ಅನ್ನಳಿಗೆ ಸಂಬಂಧಿಸಿದ ಘಟನೆ, ನಜರೇತಿಗೆ ಹಿಂದಿರುಗಿದ್ದು, ಯೇಸು 12 ಯೋಸೇಫ ಮರಿಯಳೊಂದಿಗೆ ಯೆರೂಸಲೇಮನ್ನು ಸಂಧಿಸಿದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ವಾಕ್ಯ ಭಾಗಕ್ಕೆ ಹೋಗುವ ಮೊದಲು ಕೆಲವು ಹಿನ್ನೆಲೆಯ ಸಂಗತಿಗಳನ್ನು ಗಮನಿಸುವುದು ಬಹಳ ಅವಶ್ಯವಾಗಿರುತ್ತದೆ. ನೋಡಿರಿ, ಲೂಕನ ಸುವಾರ್ತೆಯು ಐತಿಹಾಸಿಕವಾಗಿರುವುದನ್ನು ಹಾಗೂ ಅದನ್ನು ಯೋಚಿಸುವ ಮನುಷ್ಯನಿಗೆ, ಅದರಲ್ಲೂ ವಿಶೇಷವಾಗಿ ಗ್ರೀಕರಿಗೆ ಬರೆದಿರುವುದನ್ನು ನಾವು ಸ್ಮರಿಸಿಕೊಳ್ಳಬಹುದು. ದೇವಕುಮಾರನನ್ನು ಪ್ರಸ್ತುತಪಡಿಸುವ ಮಹತ್ತರವಾದಂಥ ಉದ್ದೇಶವನ್ನು ಈ ಸುವಾರ್ತೆಯು ಹೊಂದಿರುತ್ತದೆ. ಗತಕಾಲದ ಭಕ್ತರಲ್ಲಿ ಒಬ್ಬನಾದ ನಿಯಾಂಡರ್ ಎಂಬವನು ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿರುತ್ತಾನೆ. ಕ್ರೈಸ್ತತ್ವದ ನಡುವಿಕೆಗೆ ಮಣ್ಣನ್ನು ಸಿದ್ಧಗೊಳಿಸಲು ಮಹಾ ಐತಿಹಾಸಿಕವಾದ 3 ರಾಷ್ಟ್ರಗಳು ತಮ್ಮದೇ ಆದ ವಿಚಿತ್ರವಾದ ರೀತಿಯಲ್ಲಿ ನೆರವಾಗಬೇಕಾಗಿತ್ತು. ಧಾರ್ಮಿಕ ಮೂಲ ಧಾತುವಿನ ಪಕ್ಕದ ಮೇಲೆ ಯಹೂದ್ಯರು, ವಿಜ್ಞಾನ ಮತ್ತು ಕಲೆಯ ಪಕ್ಕದ ಮೇಲೆ ಗ್ರೀಕರು, ಹಾಗೂ ರಾಜಕೀಯ ಮೂಲ ಧಾತುವಿನ ಪಕ್ಕದ ಮೇಲೆ ಜಗತ್ತಿನ ವರಿಷ್ಠರಂತೆ ರೋಮಾಯರು ಎಂಬುದಾಗಿ. ಮತ್ತಾಯನು, ಮಾರ್ಕನು ಮತ್ತು ಲೂಕನು ಇವರು ಬರೆದ ಸುವಾರ್ತೆಗಳು ಮಾನವ ಕುಲದ ನಿರ್ದಿಷ್ಟವಾದಂಥ ಖಂಡಗಳಿಗೆ ತಲಾ ಒಂದರಂತೆ ನಿರ್ದೇಶಿಸಲ್ಪಟ್ಟಿದ್ದವು. ಮತ್ತಾಯನ ಸುವಾರ್ತೆಯು ಯಹೂದ್ಯರಿಗೆ ಬರೆಯಲ್ಪಟ್ಟಿದ್ದರೆ ಮಾರ್ಕನ ಸುವಾರ್ತೆಯು ರೋಮನ್ನರಿಗೆ ಬರೆಯಲ್ಪಟ್ಟಿತು ಮತ್ತು ಲೂಕನ ಸುವಾರ್ತೆಯು ಗ್ರೀಕರಿಗೆ ಬರೆಯಲ್ಪಟ್ಟಿತ್ತು. ಡಾಕ್ಟರ್ ಗ್ರೆಗೋರಿ ಹೀಗೆ ಬರೆದರು: ಗ್ರೀಕರು ಕೆಲವು ಖಚಿತವಾದ ಪ್ರಮುಖ ಗುಣಲಕ್ಷಣಗಳಿಂದಾಗಿ ಇತರ ಐತಿಹಾಸಿಕ ಜನಾಂಗಗಳಿಂದ ಸ್ಪಷ್ಟವಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಪ್ರಾಚೀನ ಜಗತ್ತಿನಲ್ಲಿ ಅವರು ವಿವೇಚನಾ ಶಕ್ತಿಗೂ ಮತ್ತು ಮಾನವೀಯತೆಗೂ ಪ್ರತಿನಿಧಿಗಳಾಗಿದ್ದರು. ಮನುಷ್ಯನನ್ನು ಪರಿಪೂರ್ಣಗೊಳಿಸುವ ಧ್ಯೇಯವು
ಅವರ ಮೇಲಿರುವುದೆಂದು ಅವರು ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದರು ಎಂಬುದಾಗಿ. ಅವರು ಅಂದಿನ ಕಾಲದ ವಿಶ್ವ ಪ್ರಜೆಗಳಾಗಿದ್ದರು. ಅವರು ತಮ್ಮ ದೇವತೆಗಳನ್ನು ಮನುಷ್ಯನ ಹೋಲಿಕೆಯಲ್ಲಿ ಹಾಗೂ ತಮ್ಮ ಹೋಲಿಕೆಯಲ್ಲಿ ಮಾಡುತ್ತಿದ್ದರು ಮತ್ತು ಅದರಿಂದಾಗಿ ಮಾನವ ಸಂಸ್ಕೃತಿಗೆ ಸಂಪೂರ್ಣ ಸಾಂಸಾರಿಕತೆಯನ್ನು ದೈವರಹಿತತೆಯನ್ನು ಸೇರಿಸಿದರು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅಥೇನೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅವರ ತಿಳಿಯದ ದೇವರ ಬಲಿಪೀಠದ ವಿಷಯವಾಗಿ ಗ್ರೀಕರಿಗೆ ಜ್ಞಾನೋದಯವನ್ನುಂಟು ಮಾಡಲು ಪೌಲನೇ ಸರಿಯಾದ ವ್ಯಕ್ತಿಯಾಗಿದ್ದನು. ಅನ್ಯನಾದ ಡಾಕ್ಟರ್ ಲೂಕನು ಅವನೊಂದಿಗೆ ಹೋದನು. ನೋಡಿರಿ, ಗ್ರೀಕರ ಜೀವನ ಧ್ಯೇಯ ಸ್ಪಷ್ಟವಾಗಿಯೂ ಈ ಲೋಕದಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಬರುವಿಕೆಯ ಸಿದ್ಧತೆಯ ಭಾಗವಾಗಿತ್ತು. ಅದು ಅವರ ಪರಿಪೂರ್ಣ ಅಭಿವೃದ್ಧಿಯಲ್ಲಿಯೂ ಮಾನವ ಕುಲದ ಪರಿಪೂರ್ಣತೆಗೆ ಹಾಗೂ ಬಿಡುಗಡೆಗೆ ಮಾನವನ ವಿವೇಚನೆ ಕೊರತೆಯನ್ನು ಅನುಭವಿಸಿ ಅರಿಕೆ ಮಾಡುವಂತೆ ಅಂದಿನ ಕಾಲದ ಆಲೋಚಿಸುವ ಮನುಷ್ಯನನ್ನು ಒತ್ತಾಯಪಡಿಸಿತು. ಈ ಕಾರ್ಯವನ್ನು ಕಡೆಗಾಣಿಸಲು ಶಕ್ತನಾದ ಒಬ್ಬ ಮನುಷ್ಯನಿಗಾಗಿ ಅವರು ಎದುರು ನೋಡುತ್ತಾ ಕಾದುಕೊಂಡಿರುವಂತಾಯಿತು. ಪ್ರಿಯರೇ, ದೇವರ ವಾಕ್ಯವನ್ನು ಹೊರತರಲು ಗ್ರೀಕ್ ಭಾಷೆಯು ವಾಹನದಂತಾಯಿತು. ಜಗತ್ತಿಗೆ ದೇವರ ವಾಕ್ಯವನ್ನು ಗ್ರೀಕ್ ಭಾಷೆಯಲ್ಲಿ ತಿಳಿಸಲಾಯಿತು. ಇದನ್ನು ಸಾಧ್ಯಗೊಳಿಸುವುದಕ್ಕಾಗಿ ದೇವರು ಚಕ್ರವರ್ತಿಯಾದ ಅಲೆಕ್ಸಾಂಡರನನ್ನು ಉಪಯೋಗಿಸಿದನು. ಈ ಚಕ್ರವರ್ತಿಯಾದ ಅಲೆಕ್ಸಾಂಡರನ ವಿಷಯವಾಗಿ ಹೀಗೆ ಬರೆಯಲ್ಪಟ್ಟಿದೆ: ಆಸ್ಯ ತೀರದ ಅಂಚಿನಲ್ಲಿ ಯಾವ ಕ್ರಮವಿಲ್ಲದೆ ಬಿದ್ದಿದ್ದ ನಾಗರಿಕತೆಯ ಬಲೆಯನ್ನು ತೆಗೆದುಕೊಂಡು ತಾನು ತನ್ನ ಅದ್ಭುತವಾದ ಕಾರ್ಯಾಚರಣೆ ಸರಣಿಗಳಲ್ಲಿ ಹಾದು ಹೋದ ಇತರ ರಾಷ್ಟ್ರಗಳ ಮೇಲೆ ಹರಡಿದನು. ಇದ್ದಕ್ಕಿದ್ದ ಹಾಗೆ ಪೂರ್ವವೂ ಪಶ್ಚಿಮವೂ ಒಟ್ಟಾಗಿ ಸೇರಿಸಲ್ಪಟ್ಟವು. ಒಂದು ಸಾಮಾನ್ಯ ಸರ್ಕಾರದ ಅಡಿಯಲ್ಲಿ ಬೇರ್ಪಟ್ಟ ಕುಲಗಳು ಒಂದುಗೂಡಿದವು. ರಾಜಕೀಯ ಜೀವನದ ಕೇಂದ್ರಗಳಾಗಿ ಹೊಸ ಪಟ್ಟಣಗಳು ಕಟ್ಟಲ್ಪಟ್ಟವು. ವಾಣಿಜ್ಯ ಚಟುವಟಿಕೆಯ ಹರಿಯುವ ಸಾಧನಗಳಾಗಿ ಸಂಪರ್ಕದ ಹೊಸ ಶ್ರೇಣಿಗಳನ್ನು ತೆರೆಯಲಾಯಿತು. ನೂತನ ಸಂಸ್ಕೃತಿಯು ಪಿಸಿದ್ಯ ಮತ್ತು ಲೈಕೇಯೋನಿಯಾ ಬೆಟ್ಟದ ಸಾಲುಗಳನ್ನು ಹೊಕ್ಕಿತು. ಟೈಗ್ರೀಸ್ ಮತ್ತು ಯುಫ್ರೆಟಿಸ್ ನದಿಗಳು ಗ್ರೀಕ್ ನದಿಗಳಾದವು. ಬ್ಯಾಬಿಲೋನಿಯಾದ ಯಹೂದ್ಯರ ಕಾಲೋನಿಗಳಲ್ಲಿ ಅಥೇನೆಯರ ಭಾಷೆಯು ಕೇಳಲ್ಪಟ್ಟಿತು ಮತ್ತು ಐಗುಪ್ತದಲ್ಲಿ ಚಕ್ರವರ್ತಿಯಿಂದ ಗ್ರೀಕರ ಬಾಬೆಲ್ ಪಟ್ಟಣವು ಕಟ್ಟಲ್ಪಟ್ಟು ಅದಕ್ಕೆ ಚಕ್ರವರ್ತಿಯ ಹೆಸರನ್ನೇ ಇಡಲಾಯಿತು. ಇಂದಿಗೂ ಆ ಪಟ್ಟಣವು ಅಲೆಕ್ಸಾಂದ್ರಿಯಾ ಎಂಬುದಾಗಿ ಕರೆಯಲ್ಪಡುತ್ತಿದೆ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆ 2:1-44 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಆದ್ದರಿಂದ ಪ್ರಿಯರೇ, ದಯಮಾಡಿ ಈ ವಾಕ್ಯ ಭಾಗವನ್ನು ಓದಿ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗೆ.